ಇವತ್ತು ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದಲ್ಲಿ ಎನ್ಎಸ್ಎ ವತಿಯಿಂದ ಆಮೇಲೆ ಕೆಸಿಲು ವಿದ್ಯಾರ್ಥಿಗಳ ವತಿಯಿಂದ 5ನೇ ದಿನಕ್ಕೆ ಉಪವಾಸ ಸತ್ಯಾಗ್ರಹ ಕಾಲಿಟ್ಟಿದ್ದೀವಿ. ಇವತ್ತು ನಮ್ಮೊಂದಿಗೆ ಎನ್ಎಸ್ಎ 6ನೇ ದಿನ ಕಾಲಿಟ್ಟಿದ್ದೀವಿ. ಇವತ್ತು ನಮ್ಮೊಂದಿಗೆ ಎನ್ಎಸ್ಎ ರಾಜ್ಯಾಧ್ಯಕ್ಷರಾದಂತ ಕೀರ್ತಿ ಗಣೇಶ್ ಅವರು ಕೂಡ ಜಾಯಿನ್ ಆಗಿದ್ದಾರೆ. ಇವತ್ತಿನ ಎಷ್ಟು ಜನ ಉಪವಾಸ ಸತ್ಯಾಗ್ರಹ ಮಾಡಿದ್ರಲ್ಲ ಅವರೊಂದಿಗೆ ಅವರು ಕೂಡ ಒಬ್ಬರಾಗಿ ವಿದ್ಯಾರ್ಥಿಗಳಿಂದ ಇವತ್ತೊಂದು ದಿನ ಅವರ ನೈಟ್ ಸ್ಟೇ ಮಾಡಿಬಿಟ್ಟು ವಿದ್ಯಾರ್ಥಿ ಸಂಘಟನೆ ಅಂತ ತಿಳ್ಕೊಂಡ ವಿದ್ಯಾರ್ಥಿಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಕೀರ್ತಿ ಗಣೇಶ್ ಅವರಿಗೆ ಜಯವಾಗಲಿ. ಎಲ್ಲ ನಮ್ಮ ಉಪವಾಸ ಸತ್ಯಾಗ್ರಹ ಮಾಡ್ತಿರುವಂತ ವಿದ್ಯಾರ್ಥಿಗಳು ನೀವು ನೋಡ್ತಿರ್ಬೋದು, ಎಲ್ಲ ಟೆಂಟ್ ಅಲ್ಲಿ ಮಲಗಿದ್ದಾರೆ. ಪ್ರತಿಭಟನೆ ನಡೆಯುತ್ತಿರುವ ಸ್ಥಳ ಇದು, ಕೆಎಸ್ಎಲ್ ಲಾ ಯೂನಿವರ್ಸಿಟಿ ಮುಂದ್ಗಡೆ ಹುಬ್ಳಿ. ನಮ್ಮ ರಾಜ್ಯಾಧ್ಯಕ್ಷರು ಅವರು ಕೂಡ ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಅವ್ರಿಗೆ ತುಂಬಾ ಧನ್ಯವಾದಗಳನ್ನು ಹೇಳ್ತೇನೆ ವಿದ್ಯಾರ್ಥಿಗಳಿಗೋಸ್ಕರ. ಅದೇ ರೀತಿ ನಮ್ಮ ಸ್ಟೇಟ್ ಆಫೀಸ್ ಬೇರೆ ರಫೀಖಾನ್ ಅವರು ಕೂಡ ಇದ್ದಾರೆ. ವಿದ್ಯಾರ್ಥಿಗಳ ಧ್ವನಿಗೆ ವಿಸಿ ಸ್ಪಂದಿಸಲಿಲ್ಲ ಅಂದ್ರೆ ಇನ್ನು ಮುಂದಿನ ದಿನದಲ್ಲಿ ನಮ್ಮ ಧಾರವಾಡ ಜಿಲ್ಲಾ ಇನ್ಚಾರ್ಜ್ ಆದಂತ ವಿನಯ್ ಪಿದರಮಳ್ಳಿ ಸಾಹೇಬರು ಸತತವಾಗಿ 6 ದಿನ ವಿದ್ಯಾರ್ಥಿಗಳೊಂದಿಗೆ ಹಗಲು ರಾತ್ರಿ ಇದ್ದು ವಿದ್ಯಾರ್ಥಿಗಳೊಂದಿಗೆ ವಿದ್ಯಾರ್ಥಿಯಾಗಿ ಪ್ರತಿಭಟನೆ ನಡೆಸಿದ್ದಾರೆ. ಅವರು ಕೂಡ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೇನೆ. ವಿದ್ಯಾರ್ಥಿಗಳ ಪರವಾಗಿ ಇವತ್ತು ನಮ್ಮ ಎನ್ಎಸ್ಎ ರಾಜ್ಯಾಧ್ಯಕ್ಷರಾದಂತ ಕೀರ್ತಿ ಗಣೇಶ್ ಅವರು ಕೂಡ ಒಂದೆರಡು ಮಾತಾಡ್ಬೇಕಂತ ಹೇಳ್ತೀನಿ. ಮಲ್ಕೊಂಡಿದ್ದಾರೆ ಬಸ್ತೇನೆ ಅವ್ರಿಗೆ. ಅಣ್ಣ ಅಣ್ಣ ಲೈವ್ ಇದ್ದೀನಿ, ಏನ್ ಮಾತಾಡಕ್ ಇಷ್ಟಪಡ್ತೀರಿ ಈ ಪ್ರತಿಭಟನೆ ಬಗ್ಗೆ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಹೇಳೋಣ. ಅಲ್ಲ ನಿಜವಾಗಿ ನಮಗ್ ಹೆಮ್ಮೆ ಅನಿಸ್ತಿದೆ, ಯಾಕಂದ್ರೆ ಅಣ್ಣ ನೀವು ಬೆಂಗಳೂರಿಂದ ಬಂದ್ಬಿಟ್ಟು ವಿದ್ಯಾರ್ಥಿಗಳ ಒಬ್ಬರಾಗಿ ಇವತ್ತು ಈ ಚಳಿಯಲ್ಲಿ ಕೊರೆಯೋ ಚಳಿಯಲ್ಲಿ ನೀವು ವಿದ್ಯಾರ್ಥಿಗಳಿಗೋಸ್ಕರ ಇಲ್ಲೇ ಸ್ಟೇ ಮಾಡ್ತಿದ್ರಲ್ಲಣ್ಣ, ಅದ್ ನಮ್ ಖುಷಿ ಸಂಗತಿ ಯಾಕೆ ಎಬ್ಸಿದೆ ತಪ್ಪಿಕೋಬೇಡ್ರಿ. ನನ್ನ ಒಂದು ಎನ್ಎಸ್ಎನ ಹೋರಾಟದಲ್ಲಿ ಇದೆ ಮೊತ್ತ ಮೊದಲ ಹೋರಾಟ ಅಂತಾನೆ ಹೇಳ್ಬಹುದು. ಯಾಕಂತಂದ್ರೆ ಒಂದು ಹೋರಾಟ ನನ್ನ ಒಂದು ಯಾವತ್ತು ಕೇಳಿಲ್ಲ ನೋಡ್ಲಿಲ್ಲ. ಅದೇ ರೀತಿ ಕೆಎಸ್ಎಲ್ಇನ ವಿದ್ಯಾರ್ಥಿಗಳು ಬಹಳ ಮಜಬೂತ್ ಆಗಿ ಬಹಳ ಶಕ್ತಿಯಾಗಿ ಮತ್ತೆ ಬಹಳ ಕಾನ್ಫಿಡೆಂಟ್ ಆಗ್ತಾರೆ. ಅವ್ರನ್ನ ಯಾವ್ದೇ ವಿಧ ಯಾವ್ದೇ ಸರ್ಕಾರ ಇರ್ಬೋದು ಯಾರು ಕೂಡ ಅಲ್ಲಾಡ್ಸಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರು ಕೇಳ್ತಿರೋ ನ್ಯಾಯ ಇದೆ, ಅವ್ರು ಕೇಳೋದ್ರಲ್ಲಿ ಒಂದು ಅರ್ಥ ಇದೆ. ಹಾಗಾಗಿ ಅವ್ರ ಜೊತೆಗೆ ನಾನು ಒಂದು ಈ ಹೋರಾಟದಲ್ಲಿ ಭಾಗಿಯಾಗಿರೋದು ನನಗೆ ತುಂಬಾ ಹೆಮ್ಮೆ ಆಗ್ತದೆ. ನಾನು ಈ ಹೋರಾಟದಲ್ಲಿ ಅವ್ರ ಜೊತೆಗೆ ಅವಾಗಿಂದಾನು 3ನೇ ದಿವಸದಿಂದಾನು ಇದ್ದೀನಿ. ದಿವಸ ಆದ್ರೂ ಕೂಡ ನಾನು ಕೇಳ್ತಿದ್ದೆ ಭಗವಾನ್ ಇಬ್ಬರಿಗೆ ಆಗಿರ್ಬೋದು ವಿನಯ್ ಪಿದರಮಳ್ಳಿಗಳಾಗಿರ್ಬೋದು ಏನ್ ಉಪವಾಸ ಮಾಡ್ತದೆ ಅವ್ರಿಗೆ ಅಪ್ಡೇಟ್ಸ್ ಎನ್ಎಸ್ಯು ತಂಡ ಇವ್ರಿಗೆ ಯಾವಾಗಿಂದ ಸಹಕಾರ ಮಾಡ್ಕೊಂಡ್ಬಂದಿದೆ. ಕೆಲವೊಂದ್ ಕಡೆ ವಿಶ್ವಾಸ ಇದೆ, ಈ ಹೋರಾಟದಲ್ಲಿ ನಾವು ಕೆಲವನ್ನ ಸಾಧಿಸ್ತೀವಿ ಈ ಸರ್ಕಾರಕ್ಕೆ ಮತ್ತು ಈ ವಿಶ್ವವಿದ್ಯಾಲಯಕ್ಕೆ. ತುಂಬಾ ಧನ್ಯವಾದಗಳು, ಸಾರಿ ಫಾರ್ ಡಿಸ್ಟರ್ಬೆನ್ಸ್. ಹಾಗೆ ನಮ್ಮ ಸ್ಟೇಟ್ ಆಫೀಸ್ ಬರೀ ರಫೀಕ್ ನಾರ್ ಕೂಡ ಎರಡ್ ಮಾತು ಮಾತಾಡ್ಬೇಕಂತ ಕೇಳ್ಕೋತೀನಿ. ನಮಸ್ಕಾರ. ಇವತ್ತು ನಮ್ಮ ಕೆಎಸ್ಎಲ್ಇನ ವಿದ್ಯಾರ್ಥಿಗಳು 6ನೇ ದಿನ ಉಪವಾಸ ಸತ್ಯಾಗ್ರಹ ಮಾಡಿದ್ದಾರೆ. ಏನಂತಂದ್ರೆ ಮುಖ್ಯವಾಗಿ ನ್ಯಾಯ ಕೊಡಿಸೋರಿಗೆ ಅನ್ಯಾಯ ಆಗ್ತಿದೆ, ಅದಕ್ಕೋಸ್ಕರ ನ್ಯಾಯಕ್ಕೋಸ್ಕರ ಹೋರಾಟ ಮಾಡೋರು ಇವತ್ತು ಅವ್ರಿಗೆ ಆಗ್ತಿರೋ ಅನ್ಯಾಯಕ್ಕೋಸ್ಕರ ಹೋರಾಟ ಮಾಡೋ ಪರಿಸ್ಥಿತಿನ ಇವತ್ತು ಸರ್ಕಾರ ತಂದು ಬಿಟ್ಟಿದ್ದಾರೆ. ಮೊದಲನೇದಾಗಿ ಲಾಯರ್ಗಳು ಅವರು ನಮ್ಗಳ ನ್ಯಾಯ ಕೊಡಿಸೋರು, ಆದ್ರೆ ಇವತ್ತು ಅವ್ರಿಗೇನೆ ಅನ್ಯಾಯ ಆಗ್ತಿದೆ. ಅದಕ್ಕೋಸ್ಕರ ನಮ್ಮ ಎನ್ಎಸ್ಎ ಸಂಘಟನೆ ಪೂರ್ತಿ ಬೆಂಬಲ ಇದೆ. ಮೊದಲನೇ ದಿನದಿಂದಾನು ಎನ್ಎಸ್ಎ ಕೆಎಸ್ಎಲ್ಇ ವಿದ್ಯಾರ್ಥಿಗಳ ಜೊತೆ ಇದ್ದಾರೆ. ಇನ್ ಮುಂದೆನೂ ಇರ್ತೀವಿ, ಇನ್ನೂ ಹೋರಾಟ ಮಾಡ್ತೀವಿ. ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸುವಂತ ಕೆಲಸದಲ್ಲಿ ನಾವು ಪಾತ್ರದಾರರಾಗ್ತೇವೆ. ಮತ್ತು ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆ ಕೊಡ್ತಿದ್ದೀನಿ, ಆದಷ್ಟು ಬೇಗ
ಏನು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಿದೆ ಅದಕ್ಕೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡಬೇಕು, ಇಲ್ಲಾಂದ್ರೆ ಇನ್ನು ಉಗ್ರವಾದ ಹೋರಾಟ ಆಗುತ್ತೆ ಅಂತ ಹೇಳಕ್ ಇಷ್ಟ. ತುಂಬಾ ಧನ್ಯವಾದಗಳು. ಹಾಗೆ ನಮ್ ಧಾರವಾಡ ಜಿಲ್ಲಾ ಎನ್ಎಸ್ ಇನ್ಚಾರ್ಜ್ ಆದಂತ ವಿನಯ್ ಬಿದ್ರಮಲ್ಲಿ ಅನ್ನೋರು ಕೂಡ ಒಂದ್ ಎರಡು ಮಾತಾಡ್ಬೇಕಂತ ಕೇಳ್ಕೊತೀನಿ. ನಮಸ್ಕಾರ. ಕಳೆದ 6 ದಿನಗಳಿಂದ ಒಂದು ಸತ್ಯಾಗ್ರಹವನ್ನ ಹಮ್ಮಿಕೊಂಡಿದ್ದೀವಿ. ನಂತರ ಒಂದು ಹಗಲು ರಾತ್ರಿ ಇದೇ ಸ್ಥಳದಲ್ಲಿ ನಿಂತು ನಮ್ಮ ರಾಜ್ಯಾಧ್ಯಕ್ಷರು ಮತ್ತೆ ನಮ್ಮ ರಾಜ್ಯ ಸಮಿತಿಯವರು ಹೇಳಿದ ಹಾಗೆ ನಮ್ಮ ಜಿಲ್ಲೆ ಧಾರವಾಡ ಜಿಲ್ಲೆ ಉಸ್ತುವಾರಿಯಾಗಿ ಇಲ್ಲಿ ಸ್ಟೇ ಇದ್ದು ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ಧ್ವನಿ ಎತ್ತಾ ಇದ್ದೀನಿ. ಇಲ್ಲಿ ಸಾಮಾನ್ಯರಲ್ಲಿ ಸಾಮಾನ್ಯನಂತೆ ಕೆಲಸ ಮಾಡ್ತಾ ಇದ್ದೀನಿ. ಇದಕ್ಕೆ ಸಹಕಾರ ಕೊಡ್ತಿರುವ ನಮ್ಮ ಆತ್ಮೀಯರು ಧಾರವಾಡ ಜಿಲ್ಲಾ ಎಲ್ಲಾ ಎನ್ಎಸ್ಯುಐ ಪದಾಧಿಕಾರಿಗಳಾಗಿರ್ಬೋದು, ರೋಹನ್ ಇಬ್ಬರಿಗೆ ಅವರು, ರೋಹಿತ್ ಗೊಡಕೆ ಅವರು, ಸಿಳು ಬೆಂಡಿಗಿರಿ ಅವರು, ವಿನಯ್ ಪಟ್ಟಣ ಶೆಟ್ಟಿ ಅವರು, ಇನ್ನೂ ಹಲವಾರು ವಿದ್ಯಾರ್ಥಿಗಳಿದ್ದಾರೆ, ಅವರೆಲ್ಲರಿಗೂ ನಾನು ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂದ್ರೆ ಈ ಮಟ್ಟದ ಪ್ರತಿಭಟನೆ ಆಗುತ್ತೆ ಅಂತ ನಮಗೆ ಗೊತ್ತಿರ್ಲಿಲ್ಲ, ಆದ್ರೆ ಪ್ರತಿಭಟನೆ ಯಶಸ್ವಿ ಆಗ್ತಾ ಇದೆ. ನಮ್ಮ ಪ್ರತಿಭಟನೆ ಆಗುವವರೆಗೂ ಹಿಂದೆ ತಗೊಳ್ಳಲ್ಲ ಅಂತ ಈ ರಾತ್ರಿ ಸಮಯದಲ್ಲಿ ಕೂಡ ತಮಗೆ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಧನ್ಯವಾದ. ತುಂಬಾ ಧನ್ಯವಾದಗಳು ತಮಗೆ.